ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತೀಸ್ ಕಿಚನ್. ನಾನು ತುಂಬಾ ಈಸಿಯಾಗಿರೋ 10 ಮಿನಿಟ್ಸ್ಗೆಲ್ಲ ಪ್ರಿಪೇರ್ ಆಗೋ ಟೊಮೆಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೈಸ್ ಮಾಡಿ ತಣ್ಣಗೆ ಮಾಡೋಕೆ ಇಟ್ಕೊಂಡಿದ್ದೀನಿ. ರಾತ್ರಿ ಅಂದಲ್ಲೂ ಮಾಡ್ಬೋದು, ಚೆನ್ನಾಗಿರುತ್ತೆ ಟೊಮೆಟೊ ಚಿತ್ರಾನ್ನ. 3 ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ, ಸ್ವಲ್ಪ ಹಿಂಗು, 1/2 ಸ್ಪೂನ್ ಜೀರಿಗೆ, 3/4 ಬಟ್ಲು ತೆಂಗಿನಕಾಯಿ ತುರಿ, 2 ಸ್ಪೂನ್ ಕಡಲೆಬೀಜ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 2 ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಚಿಲ್ಲಿ ಪೌಡರ್ 1/2 ಸ್ಪೂನು, ಕೊತ್ತಂಬರಿ ಸ್ವಲ್ಪ 1/2 ಸ್ಪೂನ್, ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಳ್ತೀನಿ. ಕಡಲೆಬೀಜ ಹಾಕ್ಕೊಳ್ತೀನಿ, ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಕಡಲೆಬೀಜ ಫ್ರೈ ಆಗಿದೆ, ನಾನು ಇದನ್ನು ಸೈಡ್ಗೆ ತೆಗೆದಿಟ್ಕೊಳ್ತೀನಿ. ಕಡಲೆಬೀಜನ 1 ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಅದೇ ಆಯಿಲ್ಗೆ ಸಾಸಿವೆ ಹಾಕ್ಕೊಳ್ತೀನಿ, ಕಡಲೆಬೇಳೆ ಹಾಕ್ಕೊಳ್ತೀನಿ, ಹಾಗೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗಿದೆ, ಒಣಗಿದ ಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಹಾಕ್ಕೊಳ್ತೀನಿ, ಹಾಗೆ ಜೀರಿಗೆ, ಈರುಳ್ಳಿ ಹಾಕ್ಕೊಳ್ತೀನಿ, ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಹಿಂಗು ಹಾಕ್ಕೊಳ್ತೀನಿ, ಹಾಗೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಟೊಮೆಟೊ ಹಾಕ್ಕೊಳ್ತೀನಿ, ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಟೊಮೆಟೊ ಬೇಗ ಬೇಯುತ್ತೆ. ಟೊಮೆಟೊ ಹಾಕಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊನ ಬೇಯಲಿಕ್ಕೆ ಇಡ್ತೀನಿ. ಟೊಮೆಟೊ ಬೆಂದಿದೆ, ಸ್ವಲ್ಪ ಅರಿಶಿನ ಹಾಗೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ, ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಬೇಯಿಸಿ ಬಿಡ್ತೀನಿ. ಚಿಲ್ಲಿ ಪೌಡರ್ ಹಾಕಿ 1 ನಿಮಿಷ ಬೇಯಿಸ್ಕೊಂಡಿದ್ದಾಯಿತು. ಈಗ ಇದಕ್ಕೆ ರೈಸ್ ಹಾಕ್ಕೊಳ್ತೀನಿ, ಸಾಂಬಾರು ಪೌಡರು ಹಾಗೆ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಫುಲ್ಲು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಕಡಲೆಬೀಜ ಹಾಕ್ಕೊಳ್ತೀನಿ, ಹಾಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಫುಲ್ಲು ಮಿಕ್ಸ್ ಮಾಡಿ ಆಯಿತು, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಟೊಮೆಟೊ ಚಿತ್ರಾನ್ನ ರೆಡಿ, ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಸೂಪರಾಗಿರುತ್ತೆ. ಹಾಗೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.